ನಾನು ಭಾಷಣಗಾರ ಅಲ್ಲ, ಆದರೆ ನನಗೆ ಸಮಾರೋಪ ಸಮಾರಂಭದ ಭಾಷಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಉಮಾನಾಥ ಕೋಟ್ಯಾನರವರೇ, ಎಮ್ ಎಲ್ ಸ್ವಾಮಿಗುರು ಅವರು ಇಲ್ಲಿಗೆ ಹೋಗಿದ್ದಾರೆ ಉಜಿರೆಗೆ, ಪ್ರೊಫೆಸರ್ ತುಕಾರಾಮ್ ಪೂಜಾರಿ, ಶ್ರೀಮತಿ ಡಾಕ್ಟರ್ ನಾಗವೇಣಿ ಮಂಚಿ, ಶ್ರೀ ರಾಜಾರಾಮ ನಾಯಕ್, ಶ್ರೀ ಮೊಹಮ್ಮದ್ ಜಿ, ಶ್ರೀ ಭಾಸ್ಕರ ಭಾರ್ಯ ಮೊದಲಾದವರೆಲ್ಲ, ಮತ್ತು ಶ್ರೀಯುತ ಸುಧಾಕರ್ ತುಂಬೆಯವರು ಎಲ್ಲ ಇಲ್ಲಿ ಆಸೀನರಾಗಿದ್ದಾರೆ. ಮತ್ತು ಮುಂದೆ ಎಲ್ಲ ಯಕ್ಷಗಾನ ಕಲಾವಿದರು, ಕಲಾಭಿಮಾನಿಗಳು, ಮತ್ತು ಈ ಇವತ್ತಿನ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದವರು, ಈ ದಿನ ಯಕ್ಷಗಾನದ ಒಂದು ಸಮಾವೇಶ ಇಲ್ಲಿ. ಯಕ್ಷಗಾನ ಅಂತ ಹೇಳುವಾಗ ಎಲ್ಲವೂ ಆಗ್ತದೆ, ತುಳು ಆಗ್ತದೆ, ಕನ್ನಡವೂ ಆಗ್ತದೆ, ಎಲ್ಲ ಯಕ್ಷಗಾನ ಯಕ್ಷಗಾನವೇ, ಯಕ್ಷಗಾನ ರೂಪದಲ್ಲಿದ್ದರೆ. ಯಾಕೆಂತ ಹೇಳಿದರೆ ಕನ್ನಡದ ಯಕ್ಷಗಾನವು ಪ್ರಸಿದ್ಧಿಯಾಗಿ ತುಳು ಜನಕ್ಕೂ ಕನ್ನಡ ಜನಕ್ಕೂ ಉಳಿದೋಯಿತು. ಅದಕ್ಕೊಂದು ರೂಪವನ್ನು ಆ ಕಾಲದಲ್ಲಿ ಮಾಡಿದರು, ಕನ್ನಡದ ಯಕ್ಷಗಾನಕ್ಕೆ ಈ ರೂಪ ಅಂತ ಹೇಳಿ. ಅದರಲ್ಲಿ ಸಭಾಲಕ್ಷಣದ ಒಂದು ಸನ್ನಿವೇಶದಲ್ಲಿ ಕಟ್ಟು ಹಾಸ್ಯಗಳು ಅಂತ ಇತ್ತು. ಮುಖ್ಯ ಸನ್ನಿವೇಶ ಬರುವ ಮೊದಲು ಆ ಕಟ್ಟು ಹಾಸ್ಯಗಳು ತುಳುವಿನಲ್ಲಿ ನಡೀತಿದ್ದವು. ಒಂದು ಬ್ರಾಹ್ಮಣನಾಗಲಿ, ಒಂದು ವಿಧವೆ ಆಗಲಿ, ಒಂದು ಇತ್ಯಾದಿಗಳೆಲ್ಲ ಅದೀಗ ನಿಂತೋಗಿದೆ. ಹಾಗಿಂದ ರಂಗದಲ್ಲಿಯೂ ಕೆಲವೆಡೆ ತುಳು ಶಬ್ದ ಪ್ರಯೋಗಗಳಿತ್ತು, ತುಳು ಮಾತಾಡುವುದು ಇತ್ಯಾದಿಗಳು. ಅಂದರೆ ಪಾತ್ರಧಾರಿ ಕನ್ನಡವನ್ನೇ ಮಾತಾಡುವುದಿದ್ದರೂ ತುಳುವನ್ನು ಉಪಯೋಗಿಸ್ತಿದ್ರು. ಹಾಗಂತ ಪ್ರಸಂಗಕ್ಕೆ ತುಳುವನ್ನು ಉಪಯೋಗಿಸ್ತಿರಲಿಲ್ಲ. ಅದೇ ರೀತಿ ಈ ಯಕ್ಷಗಾನ ಪ್ರಸಂಗ ಈ ಹಿಂದಿನವರು, ಈಗಿನವರು ತುಳು ಆಡುವುದಕ್ಕಿಂತ ಮೊದಲೇ ಹಿಂದಿನವರು ತುಳು ಪ್ರಸಂಗ ರಚನೆ ಮಾಡಿದ್ದಾರೆ. ತುಳು ಕೃಷ್ಣ ಅಂದಾನಾಗಿದೆ, ತುಳು ಪಂಚವಟಿ ಆಗಿದೆ, ತುಳು ವಾದಿಸುಗ್ರೀವರ ಕಾಳಗಾಗಿದೆ, ತುಳು ಅಂಗದ ಸಂತಾನ ಆಗಿದೆ. ಇಷ್ಟು ಪ್ರಿಂಟ್ ಪುಸ್ತಕಗಳನ್ನು ನಾನು ನೋಡಿದ್ದೇನೆ. ಆದರೆ ಆ ಕಾಲದಲ್ಲಿ ತುಳು ತಯಾರು ಮಾಡಿದ್ದಾರೆ, ಅವರು ಆಡಿದಾರೋ ಇಲ್ಲೂ ಗೊತ್ತಿಲ್ಲ. ಆ ಪದ್ಯ ರಚನೆ ಮಾಡಿದವರು ನಮ್ಮ ಈ ಉಳಿದ ಪ್ರಸಂಗಗಳ ಹಾಗೆ ತಯಾರು ಮಾಡಿದ್ದಾರೆ. ಉದಾಹರಣೆಗೆ ನಾನೊಂದು ಹೇಳ್ತೇನೆ. ಕೇಳಣ್ಣ ನಿನ್ನೊಳಿ ಮಾನಭಂಗದ ಪರ್ಯಾಗ, ಪೇಳಲೇ ನಿನ್ನು ಧರೆಯೊಳಗೆ. ಇದು ಕನ್ನಡದ ಪದ್ಯ. ಇದೇ ರೀತಿ ತುಳುವಿನಲ್ಲಿ ಅಣ್ಣದಾನೆಂದು ಪಣಪು ನೆನಿಕ್ಕು ಓಡಾತು, ಎನ್ನ ಕೆವಿ ಮುಂಕುಮಿರೆ ಪೋಂಡು, ಪುಣ್ಯ ನಿಕ್ಕ ತಿಂತ ಇಂಚಾವರಿದ್ಯಾಂಡು, ಕಣ್ಣಾರೆ ತೂಯಾನೆ ಪೊರ್ಲೋ. ದಾಟಿಯೋದೇ ತಾಳೋದೇ. ತುಳುವಿನಲ್ಲಿ ಪದ್ಯ ಹೇಳಲಿಕ್ಕೆ ಆಗುವುದಿಲ್ಲ ಅಂತೇಳಿ ನಾನು ಹೇಳುವುದಿಲ್ಲ ಅಂತ ಗೊತ್ತಾದ್ದು. ಯಾಕೆಂತೇಳಿ ವಿಠಲ ಶೆಟ್ಟರು ನನ್ನನ್ನು ಕರೆದ್ರು ಕರ್ನಾಟಕ ಮೇಳಕ್ಕೆ. ಆವಾಗ ನಾನು ಹೇಳಿದೆ ಎಲ್ಲರೂ ಎಲ್ಲ ರೀತಿಯಲ್ಲಿ ಪದ್ಯ ಹೇಳುವರಿದ್ದಾರೆ, ನಾನು ಒಬ್ಬ ಹೀಗೆ ಇದ್ದು ಬಿಡ್ತೇನೆ ಪುರಾಣದಲ್ಲಿ, ನಾನು ಒಬ್ಬ ಇಳಿಯುವುದು ಯಾಕೆ? ಹಾಗಿಂದ ತುಳು ಪಂಚವಟಿಯಲ್ಲಿ ತಾಳಮದ್ದಲಿಗೆ ಸಂಘದಲ್ಲಿ ಪದ ಎಲ್ಲ ಹೇಳಿದ್ದೇನೆ ನಾನು, ಹೇಳುವುದಿಲ್ಲ ಅಂತ ಏನಿಲ್ಲ. ಅದೇ ನಾನೊಬ್ಬ ಹೀಗೆ ಇದ್ದು ಬಿಡ್ತೇನೆ ಅಂತೇಳಿ ನಾನು ಪೌರಾಣಿಕದಲ್ಲೇ ಇದ್ದೇನೆ. ಇನ್ನೊಂದು ಏನು ಅಂತ ಹೇಳಿದರೆ ತುಳುವಿಗೂ ಕನ್ನಡಕ್ಕೂ ಆಗುವ ಏನು ವ್ಯತ್ಯಾಸ ಕಾಣುತ್ತೆ ಅಂತ ಹೇಳಿದರೆ ಪದ್ಯಗಳು ಹಾಗೆ ಉಂಟು, ಭಾಷೆಯು ಹಾಗೆ ಉಂಟು, ತುಳುವಿನ ಶುದ್ಧ ಭಾಷೆ ಅಂತ ಉಂಟು. ಅದು ತುಳು ಮಾತಾಡುವ ಪಾತ್ರದಾರಿಗೂ ಬರುವುದಿಲ್ಲ, ಕೆಲವು ಊರಿನವರಿಗೂ ಬರುವುದಿಲ್ಲ. ಇದಲ್ಲದೆ ಇನ್ನು ಕೆಲವು ಪ್ರಸಂಗಗಳಲ್ಲಿ ಸನ್ನಿವೇಶಗಳಲ್ಲಿ ಆಯಾಯ ಊರಿನ ತುಳು ಇರ್ತದೆ. ದಾದ ವಣಪುನೆ, ದಾನೆಂದು ವಣಪುನೆ, ಹೀಗೆ ಶಬ್ದ ಪ್ರಯೋಗಗಳು ಬೇರೆ ಇರ್ತದೆ. ಆವಾಗ ಆಯಾಯ ಊರಿನಲ್ಲಿ ಬರೆದ ಕವಿಗಳು ಬರೆಯುವಾಗ ಅದೆ
ಕವಿಗೆ ಅರ್ಥ ಹೇಳೋದು? ಈ ಊರಿನ ಅರ್ಥ ಹೇಳಿದ್ರೆ ಆ ಕವಿಗೆ ಆಗೋದಿಲ್ಲ, ಆ ಕವಿಗೆ ಅರ್ಥ ಹೇಳಿದ್ರೆ ಈ ಊರಿಗೆ ಆಗೋದಿಲ್ಲ. ಹೀಗಾಗಿ ಒಂದು ಭಾಷಾ ಇದುಂಟು ತುಳುವಿಗೆ, ಅದು ಭಾಷೆ ಒಂದೇ. ನಮ್ಮ ಈ ಕರ್ನಾಟಕದಲ್ಲಿ ಸಾಮಾನ್ಯ ಉಡುಪಿ ಕಲ್ಯಾಣಪುರ ಅಲ್ಲಿಂದ ಈಚೆಗೆ, ಸಾಮಾನ್ಯ ಕಾಸರಗೋಡಿಂದ ಈ ಕಡೆಗೆ, ಇದು ತುಳು ರಾಜ್ಯ ಅಂತ ಲೆಕ್ಕ. ಯಾಕಂತಂದರೆ ನಮ್ಮ ಪುರಾಣದಲ್ಲಿ ಇದು ತುಳು ಸೀಮೆ, ಅದನ್ನು ಕವಿ ಉಪಯೋಗಿಸ್ತಾನೆ. ಹಾಗೆ ತೆಲುಗು ಗಣ್ಯವು ರಾಜ್ಯ ಪಾಂಡ್ಯವು ಮಲಯಾಳ ತುಳುವರ ಸೀಮೆಗಳಲ್ಲಿ, ತುಳುವರ ಸೀಮೆ ಅಂತ ಹೆಸರು ಇಲ್ಲಿಗೆ. ಈ ತುಳು ರಾಜ್ಯವೇ ಒಂದು ಕಾಲದಲ್ಲಿ, ಕಲ್ಯಾಣ ಭಾಗದಲ್ಲಿ ಬೇರೆ ಆಯಿತು. ಹಾಗೆಂತ ಪುರಾಣವನ್ನು ನಮ್ಮ ಕನ್ನಡದಲ್ಲಿ ಆದರೂ ಆ ಕಾಲದ ಚಿತ್ರವನ್ನು ರೂಪಿಸಿದ್ದಾರೆ ಅವರು. ತುಳುವಿನಲ್ಲಿ ಆಗುವಾಗ ನಮಗೆ ಅದು ಆ ಪುರಾಣದ ಚಿತ್ರ ಬರುವುದಿಲ್ಲ. ಈಗ ಅರ್ಜುನ ಭೀಮ ಯಾನ ಭೀಮೆ ಅದು ಹೇಳುವಾಗ ಆ ವೇಷವನ್ನು ನೋಡುವಾಗಲೇ ನಮಗೆ ಆ ಪುರಾಣದ ಚಿತ್ರ ಕಾಣುವುದಿಲ್ಲ ಅದರಲ್ಲಿ. ಹಾಗಾಗಿ ಅದಕ್ಕೆ ಮೂಲವನ್ನೆಲ್ಲ ಜೈಮಿನಿಯೋ ಭಾರತವೋ ಭಾಗವತೋ ಕನ್ನಡದಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಆ ಪುರಾಣಗಳು ನಡ್ಕೊಂಡು ಹೋಗಿದೆ. ಮತ್ತು ಯಕ್ಷಗಾನಕ್ಕೆ ಶಾಸ್ತ್ರ ನಿಘಂಟು ಎಂಬುದು ಈ ಮೊದಲೇ ಆಗಿ ಹೋಗಿದೆ, ಇವತ್ತು ಹೊಸ್ತಲ್ಲ. ಇವತ್ತಿಗೆ ನಾವೆಲ್ಲ ಮಾಡಿದ ಕಾರ್ಯಕ್ರಮ ಉಂಟಲ್ಲ, ಅದಕ್ಕೆ ಹೆಸರಿಲ್ಲಾಯಿತು, ಇವತ್ತು ಹೆಸರು ಮಾಡಿದ್ರು ಅಂತಷ್ಟೇ. ಇಂಥ ಹೆಜ್ಜೆ, ಇಂಥ ನಾಟ್ಯ, ಇಂಥದ್ದು ಅಂತೇಳಿ ಇವತ್ತು ಮಾಡಿದರು. ಮತ್ತು ಇದೆಲ್ಲ ಮೊದಲಿದ್ದದ್ದೇ, ಮೊದಲಿಗೆ ಕಲಾವಿದರ ಹತ್ರ ಸಂಪೂರ್ಣ ಇತ್ತು, ಮಧ್ಯಮ ಕಲಾವಿದರು ಸೇರಿ ಅದು ನಾಶ ಆಯಿತು. ಇವತ್ತು ಹುಡುಕುವಲ್ಲಿಗೆ ಬಂತು, ಅದನ್ನೇ ಈಗ ಪುನಃ ಅದಕ್ಕೆ ಒಂದು ಹೆಸರು ಕೊಟ್ಟು, ಮೊದಲು ಹೆಸರಿಲ್ಲಾಯಿತು. ಮೊದಲು ಹೇಗೆ ಅಂತ ಹೇಳಿದರೆ, ಹಾಂ ಅಯ್ಯೋ ಇಂಥ ಪದ ಹೇಳು, ಅದೇ ಹೋಯ್ಕೊ ಮತ್ತೆ ತರಿಕೆಟಕ್ಕೆ ಇರ್ತಕ್ಕೆ ವಾರಿಸು ಅಂತೇಳ, ನನಗೆ ಬರುವುದಿಲ್ಲ, ಬಾರೇನು ಕೊಡುವುದು ಬಿಟ್ಟು ಹೀಗಾಗುವ ಬಡಿಯುವುದು, ಈ ರೀತಿಯ ವಿದ್ಯೆ ಇತ್ತು ಆ ಕಾಲದಲ್ಲಿ. ಇವತ್ತು ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನಕ್ಕೊಂದು ನಿಘಂಟು, ಹೆಸರು ಎಲ್ಲ ತೋರಿಸಿದಾಗೆ ಆಯಿತು. ಇನ್ನು ಮುಂದೆ ಇದೊಂದು ಅಚ್ಚು ಪುಸ್ತಕ ಅಚ್ಚಾಯಿತು ಅಂತಾದರೆ ಮುಂದಿನವರಿಗೆ ಒಂದು ಪಾಠಶಾಲೆಗೆ ಬಹಳ ಉತ್ತಮವಾಯಿತು. ಬರೇ ಪಾಠಶಾಲೆ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ, ಆ ಪಾತ್ರದ ಒಟ್ಟಿಗೆ ಎಲ್ಲ ಸಮೃದ್ಧಿಯಾಗಿದ್ದರೂ ಕೂಡ ಪಾತ್ರವು ಜನಾಕರ್ಷಣೆ ಆಗಿ ಜನರನ್ನು ಎಳೆಯುವ ರೀತಿಯಲ್ಲಿ ಬೇಕು. ಅದನ್ನು ಕಲಾವಿದ ಅವಳು ಕಲ್ತದ್ದರಲ್ಲಿ ಅವ ಡಿಗ್ರಿ ಹೊಡೆಯುವುದಷ್ಟೇ, ರಂಗಕ್ಕೆ ಆಗುವುದಿಲ್ಲ, ರಂಗಕ್ಕೆ ಇದನ್ನು ಪಡ್ಕೊಳ್ಬೇಕು. ಹಾಗೆ ಈ ದಿನದ ಕಾರ್ಯಕ್ರಮ ಮತ್ತು ಸರಪಾಡಿ ಅಶೋಕ ಶೆಟ್ಟರು ಅವರು ಹೆಚ್ಚು ದೂರದವರಲ್ಲ, ನನ್ನ ಒಡನಾಡಿಗಳು, ನನ್ನೊಂದಿಗೆ ಮೇಳದಲ್ಲಿದ್ದವರು ಬೇರೆ ಈಗ ಇದ್ದಾರೆ. ಮತ್ತು ಸಾಮಾನ್ಯ ಎಲ್ಲ ಕಲಾವಿದರು ಹಾಗೆ ನನ್ನೊಂದಿಗೆ ಇದ್ದವರೇ ಮೊದಲು. ಈಗ ಮೊನ್ನೆ ಅರ್ವ ನಾರಾಯಣ ಶೆಟ್ಟರು ತೀರು ಹೋದರು, ಅವರು ನನ್ನೊಂದಿಗೆ ಕೆಲವು ವರ್ಷ ಇದ್ದವರು. ಆ ಕಾಲದಲ್ಲಿ ಪೆರುವಾಯಿ ನಾರಾಯಣ ಅರ್ವ ನಾರಾಯಣ, ಪೆರುವಾಯಿ ನಾರಾಯಣ ಅರ್ವ ಈ ಹೆಸರೇ ಇತ್ತು ಒಂದು ಕಾಲದಲ್ಲಿ. ಹಾಗೆ ನನ್ನನ್ನು ಶ್ರೀಯುತ ಸುಧಾಕರ್ ತುಂಬೆಯವರು ಮುಂಬೈಗೆ ದುಬೈಗೆ ತರಿಸಿದರು ಕಳೆದ ವರ್ಷ. ಹೋದೆ, ನನಗೆ ಹೋಗಲಿಕ್ಕೂ ತಿಳಿದಿಲ್ಲ, ಬರಲಿಕ್ಕೂ ತಿಳಿದಿಲ್ಲ. ಅದಕ್ಕೆ ವಿಮಾನ ನಿಲ್ದಾಣದಲ್ಲಿ ಒಂದು ಹೆಂಗಸನ್ನು ತಯಾರು ಮಾಡಿದ್ದಾರೆ ಅವರು ನನ್ನನ್ನು ಹೊರಗೆ ಕರ್ಕೊಂಡು ಬರಲಿಕ್ಕೆ. ಹಾಗೆ ಅವರೊಂದಿಗೆ ಆರೇಳು ದಿವಸ ಇದ್ದಾರೆ, ರಾತ್ರಿ ಹಾಗೂ ನನ್ನೊಂದಿಗೆ ಇದ್ದರು ಅವರಲ್ಲಿ, ನನ್ನ ರೂಮಿನಲ್ಲಿ ಅವರು ರಜೆ ಮಾಡಿ ಕೂತಿದ್ದಾರೆ. ಅದಲ್ಲದೆ ಅಬುದಾಬಿಯಲ್ಲಿ ಒಂದು ದೇವಿ ಮಹಾತ್ಮೆ, ಮತ್ತು ದುಬೈಯಲ್ಲಿ ನನಗೆ ಕಟ್ಟಡದ ಹೆಸರೆಲ್ಲ ಗೊತ್ತಿಲ್ಲ, ತಾಳಮದ್ಲೆ ಮತ್ತು ಶನೀಶ್ವರ ದೇವರ ಪ್ರತಿಷ್ಠಾಪನೆ ಅವತ್ತು, ಅದನ್ನು ನನ್ನಿಂದಲೇ ಕರ್ಕೊಂಡು ಹೋಗಿ ಮಾಡಿಸಿ ತಾಳಮದ್ಲೆ ಮಾಡಿ ಅತಿ ಉನ್ನತ ರೀತಿಯಲ್ಲಿ ಅಂದರೆ
ನಾವು ಗ್ರಹಿಸುವುದು ಒಳ್ಳೆ ಕಲಾವಿದರು ಅಂತ. ಒಳ್ಳೆ ಕಲಾವಿದರು ಇದ್ದಾರೆ ಅಲ್ಲಿ, ಅವರು ವೃತ್ತಿ ಕಲಾವಿದರು ಅಲ್ಲ, ಅಷ್ಟೇ. ನಮ್ಮ ಆಟದ ಹಾಗೆ ವೃತ್ತಿಯ ಕಲಾವಿದರಲ್ಲ. ಉತ್ತಮ ರೀತಿಯ 1 ಗಂಟೆ 2 ಗಂಟೆ ಆಟಗಳನ್ನು ಸೈ ಮಾಡ್ತಾರೆ. ಇದು ನಾನು ಪಡೆದ ಅನುಭವ. ಚಂಡೆ ಮಂತ್ಲಿಯವರು ಇದ್ದಾರೆ ಅಲ್ಲಿ, ನಮಗೆ ಬೇಕಾದಾಗ ಬಾರಿಸೋದೇನು ತೊಂದರೆ ಇಲ್ಲ. ಹಾಗೆ ಕಳೆದ ವರ್ಷ ಅಲ್ಲಿಂದ ಬಂದಿದ್ದೇನೆ. ಇನ್ನು ನನ್ನನ್ನು ನನಗೆ ಒಂದು ಸ್ವರ್ಗಲೋಕಕ್ಕೆ ಹೋದ ಹಾಗೆ ಆಗಿದೆ. ಇನ್ನು ನನ್ನ ಅದರಲ್ಲಿ ಮೊದಲನ್ನು ಹೋಗಿದ್ದೇನೆ, ಆದರೂ ಇನ್ನೂ ಕರಿಬೇಡಿ ಅಂತ ಹೇಳಿಯೂ ಬಂದಿದ್ದೇನೆ. ನಾನು ಬರುವುದೂ ಇಲ್ಲ, ನನ್ನಿಂದ ಆಗುವುದಿಲ್ಲ ಅಂತ ಅವರು ಹೇಳಿದ್ದಕ್ಕೆ, ಅವರ ದಾಕ್ಷಿಣ್ಯಕ್ಕೆ ನಾನು ಒಮ್ಮೆ ಹೋಗಿ ಬಂದೆ. ಇನ್ನೀಗ ಬೊಂಬೈಗೆ ಕರೀತಾ ಇದ್ದಾರೆ, ನಾನು ಬರುವುದಿಲ್ಲ ಅಂತ ಹೇಳಿದೆ. ಶಾಮಕರ್ತರು ಕೂಡ ಹಾಗೆ ಹೇಳಿದೆ, ಬೇಡಪ್ಪ ಏನಾದರೂ ಮಾಡಿ ಅಂತ. ಇನ್ನು ಕೂಡುವುದಿಲ್ಲ ಹೋಗಲಿಕ್ಕೆ, ಹೋದರೆ ಪದ ಹೇಳಲಿಕ್ಕೆ ತ್ರಾಣ ಇಲ್ಲ. ಹಾಗಾಗಿ ಈ ದಿನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅತಿ ಉನ್ನತ ರೀತಿಯಿಂದ ಮಾಡಿದ್ದಾರೆ. ಇದಕ್ಕೆ ಅಕಾಡೆಮಿ ಎಲ್ಲ ಪ್ರೋತ್ಸಾಹ ಕೊಟ್ಟು ಇನ್ನು ಮುಂದಿನ ಕಲಾವಿದರಿಗೂ ಒಂದು ನಿವೃತ್ತ ವೇತನವನ್ನು ತಯಾರು ಮಾಡಿಕೊಡಲಿ. ಅವರು ಕಲಾವಿದರು 6 ತಿಂಗಳಲ್ಲೇ ಬೇರೆ ಏನಿಲ್ಲ, ಅಷ್ಟು ಮಾಡಬೇಕು ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.